ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂತಹ ಸಾಮಾನ್ಯ ಜ್ಞಾನದ ಟಾಪ್ 40 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಶೇಷವಾಗಿ ಮುಂಬರುವ ಪರೀಕ್ಷೆಗಳಾದಂಥ FDA ಮತ್ತು SDAಗೆ ಈ ಒಂದು ವಿಡಿಯೋ ಅತ್ಯಂತ ಉಪಯುಕ್ತವಾಗುತ್ತೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ಕೆಳಕಂಡ ಯಾವ ರಾಜ್ಯ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ, ಹೈಯೆಸ್ಟ್ ನ್ಯಾಷನಲ್ ಪಾರ್ಕ್ಸ್ ಅನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಇದಕ್ಕೆ ಸರಿ ಉತ್ತರ ಮಧ್ಯಪ್ರದೇಶ ರಾಜ್ಯ. ಮಧ್ಯಪ್ರದೇಶ ರಾಜ್ಯದಲ್ಲಿ 96 ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಕಾಣಬಹುದು. ಈ ಕೆಳಗಿನ ಎಲ್ಲಿ ಶೋಂಪೈನ್ ಬುಡಕಟ್ಟು ಜನಾಂಗ ಕಂಡುಬರುತ್ತದೆ? ಇದಕ್ಕೆ ಸರಿ ಉತ್ತರ ನಿಕೋಬಾರ್ ದ್ವೀಪಗಳು. ಶೋಂಪೆನ್ ಅಥವಾ ಶೋಂಪೆನ್ ಎನ್ನುವಂತಹ ಬುಡಕಟ್ಟು ಜನಾಂಗ ಏನಿದೆ, ಗ್ರೇಟ್ ನಿಕೋಬಾರ್ ದ್ವೀಪದ ವಾಸಿಸುವಂತಹ ಸ್ಥಳೀಯ ಜನರ ಒಂದು ಪಂಗಡವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಭೂಮಿಯನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಈ ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲೂ ಕೇಳ್ತಾರೆ, ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ. ಇದಕ್ಕೆ ಸರಿ ಉತ್ತರ ಮಧ್ಯಪ್ರದೇಶ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಮಧ್ಯಪ್ರದೇಶವಾಗಿದೆ. ಅಲ್ಲಿರುವಂತಹ ಒಟ್ಟು ಭೂಪ್ರದೇಶದ 30%ನಷ್ಟು ವ್ಯಾಪ್ತಿಯನ್ನ ಅಲ್ಲಿ ಅರಣ್ಯ ಪ್ರದೇಶಗಳು ಹೊಂದಿದ್ದಾವೆ. ನಾಲ್ಕನೇ ಪ್ರಶ್ನೆ, ಥಿಂಕ್ ಡಿಫರೆಂಟ್ ಇದು ಯಾವ ಕಂಪನಿಯ ಧ್ಯೇಯ ವಾಕ್ಯವಾಗಿದೆ? ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪಲ್ ಕಂಪನಿ ಏನಿದೆ, ಇದರ ಒಂದು ಟ್ಯಾಗ್ ಲೈನ್ ಅಥವಾ ಧ್ಯೇಯ ವಾಕ್ಯ ಅಂತ ಕರಿತೀವಿ, ಥಿಂಕ್ ಡಿಫರೆಂಟ್ ಎಂಬುದಾಗಿತ್ತು. ಆಪಲ್ ಕಂಪನಿಯ ಸಂಸ್ಥಾಪಕರು ಸ್ಟೀವ್ ಜಾಬ್ಸ್ ಆಗಿದ್ದರು. ಬ್ಯಾಂಕಿಂಗ್ ಸುಧಾರಣೆ ಕುರಿತಂತೆ ಅಧ್ಯಯನ ಮಾಡಲು ನೇಮಿಸಲಾದಂತಹ ಆಯೋಗ ಯಾವುದು? ನರಸಿಂಹನ್ ಆಯೋಗ. ಆಗಸ್ಟ್ 14, 1991 ಇದನ್ನು ನೇಮಕ ಮಾಡ್ತಾರೆ. ಆಗಿನ ಅರ್ಥ ಸಚಿವರಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ರವರು. ಇದು ಬ್ಯಾಂಕಿಂಗ್ ಸುಧಾರಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಆಯೋಗವಾಗಿದೆ, ನರಸಿಂಹನ್ ಆಯೋಗ. ಭಾರತ ಸಂವಿಧಾನದ ಸಮವರ್ತಿ ಪಟ್ಟಿಯನ್ನು ಯಾವ ದೇಶದ ಎರವಲು ಪಡೆಯಲಾಗಿದೆ? ಅಂದರೆ ನಮ್ಮ ದೇಶದ ಸಂವಿಧಾನದಲ್ಲಿ ಅಳವಡಿಸಿರುವಂತಹ ಕಾನ್ಕರೆಂಟ್ ಲಿಸ್ಟ್ ಅಥವಾ ಸಮವರ್ತಿ ಪಟ್ಟಿ ಅಂತ ಕರಿತೀವಿ, ಇದನ್ನು ಯಾವ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ? ಇದಕ್ಕೆ ಸರಿ ಉತ್ತರ ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ಈ ಒಂದು ವಿಷಯವನ್ನು ನಾವು ಅಡಕಗೊಳಿಸಿದ್ದೇವೆ. 2011 ಜನಗಣತಿಯ ಪ್ರಕಾರ ಕರ್ನಾಟಕದ ಸಾಕ್ಷರತೆಯ ಪ್ರಮಾಣ ಎಷ್ಟು? 75.49% ಜನಸಂಖ್ಯೆ ಕರ್ನಾಟಕದಲ್ಲಿ 2011 ಸಾಕ್ಷರತೆಯ ಪ್ರಮಾಣವನ್ನು ಹೊಂದಿತ್ತು. ಅದರಲ್ಲಿ 82.8%ನಷ್ಟು ಪುರುಷರು, 68.1%ನಷ್ಟು ಮಹಿಳೆಯರು ಕರ್ನಾಟಕದಲ್ಲಿ ಸಾಕ್ಷರತೆಯನ್ನು ಹೊಂದಿದವರಾಗಿದ್ದರು. ಗೌತಮ ಬುದ್ಧ ನಿರ್ವಾಣ ಹೊಂದಿದ ಸ್ಥಳ ಯಾವುದು? ನಿರ್ವಾಣ ಅಂದರೆ ಮರಣವನ್ನು ಹೊಂದಿದಂತಹ ಸ್ಥಳ ಯಾವುದು? ಕುಶಿನಗರ ಸರಿಯಾದಂತಹ ಉತ್ತರ. ಇನ್ನು ಲುಂಬಿಡಿ ವನದಲ್ಲಿ ಆತ ಜನಿಸಿರ್ತಾನೆ. ಸಾರನಾಥದಲ್ಲಿ ತನ್ನ ಪ್ರಥಮ ಧರ್ಮ ಬೋಧನೆಯನ್ನ ಮಾಡಿರ್ತಾನೆ. ಇದನ್ನ ಧರ್ಮಚಕ್ರ ಪ್ರವರ್ತನ ಅಂತ ಈ ಘಟನೆಯನ್ನ ಕರೆಯುತ್ತಾರೆ. ಹೊಂದಿಸಿ ಬರೆಯಿರಿ. ಘಟನೆಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಕೊಟ್ಟಿದ್ದಾರೆ. ಕಾನೂನುಭಂಗ ಚಳವಳಿ, ಹೋಮ್ ರೂಲ್ ಚಳವಳಿ, ಮಂದಗಾಮಿ ಧುರೀಣ, ಬ್ರಹ್ಮ ಸಮಾಜ, ಇದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಸರಿಯಾಗಿ ಜೋಡಿಸೋಣ. 1 ಕಾನೂನುಭಂಗ ಚಳವಳಿಯ ನೇತಾರರು ಮಹಾತ್ಮ ಗಾಂಧೀಜಿಯವರಾಗಿದ್ದರು. ಹಾಗೆಯೇ ಹೋಮ್ ರೂಲ್ ಚಳವಳಿಯ ನೇತಾರರು ಬಾಲಗಂಗಾಧರ ತಿಲಕರು. ಇನ್ನು ಮಂದಗಾಮಿ ಗುಂಪಿನ ನಾಯಕರು ಅಥವಾ ಧುರೀಣರು ಗೋಪಾಲಕೃಷ್ಣ ಗೋಖಲೆ. ಬ್ರಹ್ಮ ಸಮಾಜದ ಮುಖ್ಯಸ್ಥರು ರಾಜಾರಾಮ್ ಮೋಹನ್ ರಾಯ್ರವರು. ವಿಶ್ವ ಜನಸಂಖ್ಯಾ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತ ಕರಿತೀವಿ. ಇದನ್ನು ಆಚರಿಸುವಂತಹ ದಿನಾಂಕ ಜುಲೈ 11. ಜಾಗತಿಕವಾಗಿ ಜನಸಂಖ್ಯೆಯ ಹೆಚ್ಚಳದಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ದಿನವನ್ನು ಆಚರಿಸುವರು. ಗೋವಾದ ಮುಖ್ಯಮಂತ್ರಿ ಯಾರು? ಪ್ರಸ್ತುತ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ರವರು. ಐಸೋಬಾರ್ಸ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಐಸೋಬಾರ್ಸ್ ಅನ್ನುವಂತಹ ಪರಿಕಲ್ಪನೆ
ಭೂಮಿಯ ಸಮಾನ ಒತ್ತಡ ಇರುವ ಪ್ರದೇಶವನ್ನು ನಕ್ಷೆಯಲ್ಲಿ ತೋರಿಸುವುದು ಇದಕ್ಕೆ ಸಂಬಂಧಪಟ್ಟಿದ್ದನ್ನು ಐಸೋಬಾರ್ಸ್ ಎಂದು ಕರೆಯುತ್ತೇವೆ. ಸಾರ್ಕ್ ಸ್ಥಾಪನೆಯಾದ ದಿನ ಮತ್ತು ವರ್ಷವನ್ನು ಗುರುತಿಸಿ. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಕರಿತೀವಿ ಈ ಒಂದು ಸಂಘಟನೆ ಸ್ಥಾಪನೆಯಾದಂತಹ ವರ್ಷ December 8, 1985 ಸ್ಥಾಪನೆಯಾಗುತ್ತೆ. ಇದರ ಒಂದು ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ. ಸಾರ್ಕ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಬಾಂಗ್ಲಾದೇಶ, ಭೂತಾನ್, ಭಾರತ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ, ಹಾಗೆಯೇ ಶ್ರೀಲಂಕಾ, ಅಲ್ಲದೇ ಅಫ್ಘಾನಿಸ್ತಾನವು ಕೂಡ ಇದು ಒಂದು ಸದಸ್ಯ ರಾಷ್ಟ್ರವಾಗಿದೆ. ವ್ಯಕ್ತಿಯು ತನ್ನ ವೈಯಕ್ತಿಕ ಖಾತೆಯನ್ನು SBI ಅಕೌಂಟ್ ಅಂತ ಕರಿತೀವಿ ಅಥವಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಈ ಕೆಳಗಿನ ಯಾವ ಬ್ಯಾಂಕ್ನಲ್ಲಿ ತೆರೆಯಲು ಸಾಧ್ಯವಿಲ್ಲ. ನಾಲ್ಕು ಬ್ಯಾಂಕ್ಗಳನ್ನು, ನಾಲ್ಕು ರೀತಿಯ ಬ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ವ್ಯಕ್ತಿಯು ತನ್ನ ವೈಯಕ್ತಿಕ ಖಾತೆಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ತೆರೆಯೋದಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವಂತಹ ಸಮಯವೆಷ್ಟು? ಸರಿಯಾದ ಉತ್ತರ 8 ನಿಮಿಷಗಳು. ಸೂರ್ಯನಿಂದ ಹೊರಟಂತಹ ಬೆಳಕಿನ ಕಿರಣಗಳು ಭೂಮಿಯನ್ನು ತಲುಪೋದಕ್ಕೆ 8 ನಿಮಿಷಗಳ ಸಮಯಾವಕಾಶವನ್ನು ತೆಗೆದುಕೊಳ್ಳುತ್ತವೆ. ಅಶೋಕನು ಧರ್ಮ ಮಹಾಮಾತ್ರರನ್ನು ನೇಮಿಸಿದ ಬಗ್ಗೆ ವಿವರಿಸುವ ಶಾಸನ ಯಾವುದು? ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಅಶೋಕನು ಬೇರೆ ಬೇರೆ ದೇಶಗಳಿಗೆ ಧರ್ಮ ಮಹಾಮಾತ್ಯರನ್ನು ನೇಮಕ ಮಾಡಿ ಕಳಿಸ್ತಾನೆ. ಇದರ ಬಗ್ಗೆ ವಿವರಣೆಯನ್ನು ನೀಡುವಂಥ ಆತನ ಶಾಸನ 5ನೇ ಬಂಡಗಲ್ಲು ಶಾಸನವಾಗಿದೆ. ಅತ್ಯಾಧುನಿಕ STRMP ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು 2025 ವೇಳೆಗೆ ಭಾರತಕ್ಕೆ ಹಸ್ತಾಂತರಿಸಲಾಗುವುದು ಎಂದು ಯಾವ ದೇಶ ಹೇಳಿದೆ? ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ದೇಶ. ಇದನ್ನು ತಯಾರು ಮಾಡ್ತಾ ಇದ್ದು ಇದನ್ನು 2025 ವೇಳೆಗೆ ಭಾರತಕ್ಕೆ ಹಸ್ತಾಂತರವನ್ನು ಮಾಡ್ತೀವಿ ಅಂತೇಳಿ S-400 TRMP ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಹಸ್ತಾಂತರ ಮಾಡುವ ಬಗ್ಗೆ ರಷ್ಯಾ ದೇಶ ಹೇಳಿದೆ. ಬಾಹ್ಯಾಕಾಶ ನೆಲೆಗಳಿಗೆ ಮಾನವರನ್ನು ಕಳುಹಿಸಲು ಬೇಕಾದ ಗಗನಯಾತ್ರಿಗಳಿಗೆ ತರಬೇತಿ ನೀಡುವ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ? ಇದಕ್ಕೆ ಸರಿ ಉತ್ತರ ದೊಡ್ಡ ಉಳ್ಳಾರ್ತಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದ ಸಮೀಪ ಬಾಹ್ಯಾಕಾಶ ನೆಲೆಗಳಿಗೆ ಮಾನವರನ್ನು ಕಳುಹಿಸಲು ಬೇಕಾದ ಗಗನಯಾತ್ರಿಗಳ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡುವ ಉದ್ದೇಶವನ್ನು ಇರಿಸಲಾಗಿದೆ. ಹೊಂದಿಸಿ ಬರೆಯಿರಿ. ವ್ಯಕ್ತಿಗಳು ಮತ್ತು ಅವರಿಗೆ ಸಂಬಂಧಪಟ್ಟಂಥ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಕರ್ನಲ್ ಅಲಾಟ್ಕ್, ಮೇಡಮ್ ಬ್ಲಾವೆಟ್ಸ್ಕಿ, ಸ್ವಾಮಿ ವಿವೇಕಾನಂದ, ಜ್ಯೋತಿಬಾ ಪುಲೆ. ಸರಿ ಉತ್ತರಗಳನ್ನು ಹೊಂದಿಸೋಣ. ಕರ್ನಲ್ ಅಲಾಟ್ಕ್ ಅಮೆರಿಕ ದೇಶದವರು, ಮೇಡಮ್ ಬ್ಲಾವೆಟ್ಸ್ಕಿ ರಷ್ಯಾ ದೇಶದವರು, ಹಾಗೆಯೇ ಸ್ವಾಮಿ ವಿವೇಕಾನಂದ ಪಶ್ಚಿಮ ಬಂಗಾಳ, ಜ್ಯೋತಿಬಾ ಪುಲೆ ಮಹಾರಾಷ್ಟ್ರದ ಸಮಾಜ ಸುಧಾರಕರಾಗಿದ್ದಾರೆ. 1945 ವಿಶ್ವಸಂಸ್ಥೆ ಆಹಾರ ಮತ್ತು ಕೃಷಿ ಸಂಘಟನೆ ಸ್ಥಾಪಿಸಿದ ಸವಿ ನೆನಪಿಗಾಗಿ October 16 ಯಾವ ದಿನವನ್ನಾಗಿ ಆಚರಿಸುವರು? ಇದಕ್ಕೆ ಪ್ರಶ್ನೆಯಲ್ಲಿ ಕ್ಲೂ ಇದೆ. ಸರಿಯಾದಂಥ ಉತ್ತರ ವಿಶ್ವ ಆಹಾರ ದಿನ. ಇದನ್ನು ಆಚರಿಸುವಂಥ ದಿನಾಂಕ October 16. ವರ್ಲ್ಡ್ ಫ್ಯೂಚರ್ ಎನರ್ಜಿ ಸಮಿಟ್ 2020 ಎಲ್ಲಿ ಆಯೋಜನೆಗೊಂಡಿತು? ಇದು ಆಯೋಜನೆಗೊಂಡಂತಹ ಸ್ಥಳ ಅಬುಧಾಬಿಯಾಗಿದೆ. ವಿಶ್ವ ಫ್ಯೂಚರ್ ಎನರ್ಜಿ ಶೃಂಗಸಭೆಯು ಸುಸ್ಥಿರತೆಯನ್ನು ಮತ್ತು ಜಾಗತಿಕ ಮಟ್ಟದಲ್ಲಿ ಸ್ವಚ್ಛ ಇಂಧನದ ಪರಿವರ್ತನೆಯನ್ನು ವೇಗಗೊಳಿಸುವ ಪ್ರಮುಖ ಅಂತಾರಾಷ್ಟ್ರೀಯ ಕಾರ್ಯಕ್ರಮವಾಗಿತ್ತು. ಇದರಲ್ಲಿ ವಸ್ತು ಪ್ರದರ್ಶನ, ತಂತ್ರಜ್ಞಾನ ಪ್ರದರ್ಶನ, ಇನ್ವೆಸ್ಟ್ಮೆಂಟ್ ಇನ್ಕ್ಯೂಬೇಟರ್ನಂತಹ ಮಹತ್ವಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರಾಜೆಕ್ಟ್ ಸಂಕಲ್ಪ್ ಎಂಬುದು ಯಾವುದರ ವಿರುದ್ಧದ ಹೋರಾಟವಾಗಿದೆ? ಇದು ಕೂಡ ಪರೀಕ್ಷೆಗಳಲ್ಲಿ ಕೇಳುವಂಥ ಪ್ರಶ್ನೆಯಾಗಿದೆ. ಪ್ರಾಜೆಕ್ಟ್ ಸಂಕಲ್ಪ್ ಎನ್ನುವಂಥದ್ದು ಏಡ್ಸ್ ರೋಗವನ್ನು ನಿಯಂತ್ರಿಸುವ ಸಲುವಾಗಿ ಅಥವಾ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಕೈಗೊಂಡಿರುವಂಥ ಹೋರಾಟದ ಹೆಸರು ಪ್ರಾಜೆಕ್ಟ್ ಸಂಕಲ್ಪ ಆಗಿದೆ. ಬಾರ್ಡೋಲಿ ರೈತ ಸತ್ಯಾಗ್ರಹ ಈ ಕೆಳಕಂಡ ಯಾವ ರಾಜ್ಯದಲ್ಲಿ ಜರುಗಿತು? ಗುಜರಾತ್ ರಾಜ್ಯದಲ್ಲಿ ಜರುಗುತ್ತೆ. ಇದು ನಡೆದಂಥದ್ದು June 1928. ಇದರ ಒಂದು ನೇತಾರರಾಗಿದ್ದಂಥವರು ಭಾರತದ ಮೊದಲ ಗೃಹ ಸಚಿವರಾದಂತಹ ಉಕ್ಕಿನ ಮನುಷ್ಯ ಎಂದು ಖ್ಯಾತಿಯನ್ನು ಪಡೆದಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಈ ಒಂದು ಚಳುವಳಿಯ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯ ನಾಯಕರಾಗ್ತಾರೆ. ಭಾರತದ ಯಾವ ಪ್ರಸ್ಥಭೂಮಿಯನ್ನು ಭಾರತದ ಖನಿಜಗಳ ಬಟ್ಟಲು ಎಂದು ಕರೆಯುವರು? ಇದಕ್ಕೆ ಸರಿ ಉತ್ತರ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಏನಿದೆ
ಈ ಒಂದು ಪ್ರಸ್ಥಭೂಮಿಯನ್ನು ಭಾರತದ ಖನಿಜಗಳ ಬಟ್ಟಲು ಅಂತ ಕರೀತಾರೆ. ಕಾರಣ ಅತಿ ಹೆಚ್ಚು ಖನಿಜದ ಗಣಿಗಳನ್ನು ನಾವಿಲ್ಲಿ ಕಾಣ್ತೇವೆ. ವಿಶ್ವ ಪತ್ರಿಕಾ ದಿನವನ್ನು ಯಾವಾಗ ಆಚರಿಸುವರು? ಇದಕ್ಕೆ ಸರಿ ಉತ್ತರ ಮೇ 3 ವಿಶ್ವ ಪತ್ರಿಕಾ ದಿನವನ್ನಾಗಿ ಆಚರಿಸುವ ದಿನಾಂಕವಾಗಿದೆ. ಹೊಗೆಸೊಪ್ಪು ಈ ಕೆಳಕಂಡ ಯಾವ ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ ಅಥವಾ ಹೊಗೆಸೊಪ್ಪನ್ನು ಬೆಳೆಯೋದಕ್ಕೆ ಅತ್ಯಂತ ಸೂಕ್ತವಾದಂತಹ ಮಣ್ಣು ಯಾವುದು? ಇದಕ್ಕೆ ಸರಿ ಉತ್ತರ ಕೆಂಪು. ಮರಳು ಮಿಶ್ರಿತ ಕೆಂಪು ಮಣ್ಣೇನಿದೆ ಇದು ಹೊಗೆಸೊಪ್ಪು ಬೆಳೆಗೆ ಅತ್ಯಂತ ಸೂಕ್ತವಾದಂತಹ ಮಣ್ಣಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಹೊಗೆಸೊಪ್ಪನ್ನು ಉತ್ಪಾದಿಸುವಂತಹ ರಾಜ್ಯ ಆಂಧ್ರಪ್ರದೇಶವಾಗಿದೆ. ಈ ಕೆಳಕಂಡ ಯಾವ ಶಿಲೆಯನ್ನು ಪ್ರಾಥಮಿಕ ಶಿಲೆ ಎನ್ನುವರು? ಪ್ರೈಮರಿ ರಾಕ್ಸ್ ಅಂತ ಕರಿತೀವಿ. ಇದಕ್ಕೆ ಸರಿ ಉತ್ತರ ಅಗ್ನಿಶಿಲೆ. ಸೊ ಅಗ್ನಿಶಿಲೆಯನ್ನ ಪ್ರಾಥಮಿಕ ಶಿಲೆಯಾಗಿ ವಿಂಗಡಣೆ ಮಾಡಲಾಗಿದೆ. ಗದಾಯುದ್ಧವನ್ನು ರಚಿಸಿದಂತಹ ರಣ್ಣನು ಯಾರ ಆಸ್ಥಾನದಲ್ಲಿ ಆಶ್ರಯದಾತನಾಗಿದ್ದನು? ರಾಜವಂಶಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಈತ ಬದಾಮಿ ಚಾಲುಕ್ಯ ವಂಶದ 2ನೇ ತೈಲಪ ಮತ್ತು ಸತ್ಯಾಶ್ರಯ ಈ ಇಬ್ಬರ ಕಾಲಾವಧಿಯಲ್ಲಿ ಆಸ್ಥಾನ ಕವಿಯಾಗಿ ಈತ ಇರ್ತಾನೆ. ಈತನಿಗೆ ಕವಿಚಕ್ರವರ್ತಿ ಎನ್ನುವಂತಹ ಬಿರುದಿತ್ತು. ಗದಾಯುದ್ಧ ಈತನ ಒಂದು ಪ್ರಮುಖ ಕೃತಿಯಾಗಿದೆ. ಪಂಜಾಬಿನ ಕೇಸರಿ ಎಂದು ಈ ಕೆಳಗಿನ ಯಾರನ್ನು ಕರೆಯುವರು? ಇದಕ್ಕೆ ಸರಿ ಉತ್ತರ ಲಾಲಾ ಲಜಪತ್ ರಾಯ್. ಭಾರತಕ್ಕಾಗಿ ತಮ್ಮ ಪ್ರಾಣವನ್ನು ಸಮರ್ಪಿಸಿದ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತಹ ಲಾಲಾ ಲಜಪತ್ ರಾಯ್ ಅವರು ಪಂಜಾಬಿನ ಕೇಸರಿ ಎಂದೇ ಖ್ಯಾತಿಯನ್ನು ಪಡೆದಂಥವರು. ಅಲ್ಲದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ರಿಮೂರ್ತಿಗಳಾದಂತಹ ಲಾಲ್ ಬಾಲ್ ಪಾಲ್ರಲ್ಲಿ ಲಾಲಾ ಲಜಪತ್ ರಾಯ್ ಕೂಡ ಒಬ್ಬರು. ಬಾಲಗಂಗಾಧರ ತಿಲಕ್ ಹಾಗೆಯೇ ಬಿಪಿನ್ ಚಂದ್ರ ಪಾಲ್ರು ಇವರ ಸಹ ಹೋರಾಟಗಾರರಾಗಿದ್ದರು. ಭಾರತ ಸಂವಿಧಾನ 10ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದೆ. 10ನೇ ಅನುಸೂಚಿ ಯಾವುದನ್ನು ಕುರಿತು ವಿವರಣೆಯನ್ನು ನೀಡುತ್ತೆ? 10th ಶೆಡ್ಯೂಲ್ ಅಂತ ಕರಿತೀವಿ. ಪಕ್ಷಾಂತರ ನಿಷೇಧ ಕಾಯ್ದೆ. ಈ ಒಂದು ಅನುಸೂಚಿಯನ್ನು 52ನೇ ತಿದ್ದುಪಡಿಯನ್ನು 1985ರಲ್ಲಿ ಮಾಡುವ ಮೂಲಕ ಇದನ್ನು ಸೇರ್ಪಡೆ ಮಾಡಲಾಯಿತು. ಆಗ ಪ್ರಧಾನಮಂತ್ರಿಯಾಗಿದ್ದವರು ರಾಜೀವ್ ಗಾಂಧಿಯವರು. ಹುದ್ದೆಯನ್ನು ತಪ್ಪಾಗಿ ಅಥವಾ ಕಾನೂನು ಬಾಹಿರವಾಗಿ ಹೊಂದಿರುವ ವ್ಯಕ್ತಿಯ ವಿರುದ್ಧ ಹೊರಡಿಸುವಂತಹ ರಿಟ್ ಯಾವುದು? ಇದಕ್ಕೆ ಸರಿ ಉತ್ತರ ಕೋ ವಾರೆಂಟೋ. ನಿಮ್ಮ ಅಧಿಕಾರವೇನು ಎಂದರ್ಥ. ಕೋ ವಾರೆಂಟೋ ಅಂದರೆ ಅರ್ಥ ಸಾರ್ವಜನಿಕ ಹುದ್ದೆಗಳನ್ನು ಹೊಂದಿರುವ ವ್ಯಕ್ತಿಗೆ ತಾನು ಅರ್ಹರಲ್ಲದ ವ್ಯಕ್ತಿ ತನ್ನ ಹಕ್ಕನ್ನು ಹೊಂದಿರುವುದನ್ನು ನಿರ್ಬಂಧಿಸುವ ಉದ್ದೇಶದಿಂದ ಹೊರಡಿಸುವ ರಿಟ್ ಆಗಿದೆ. ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದಂಥ ಕಾಯ್ದೆ ಯಾವುದು? 1935ರ ಭಾರತ ಸರ್ಕಾರದ ಕಾಯ್ದೆ ಒಕ್ಕೂಟ ಸರ್ಕಾರ ವ್ಯವಸ್ಥೆಯನ್ನು ಶಿಫಾರಸು ಮಾಡುತ್ತೆ. ಈ ಒಂದು ಕಾಯ್ದೆಯಲ್ಲಿರುವಂಥ ಬಹು ಪಾಲು ಅಂಶಗಳನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಭಾರತದಲ್ಲಿ ಒಟ್ಟು 7 ರಾಷ್ಟ್ರೀಯ ಪಕ್ಷಗಳಿವೆ. ಹಾಗಾದರೆ ಒಟ್ಟು ಎಷ್ಟು ನೋಂದಾಯಿತ ಪಕ್ಷಗಳಿವೆ? 7 ಪಕ್ಷಗಳಿಗೆ ಮಾತ್ರ ರಾಷ್ಟ್ರೀಯ ಪಕ್ಷಗಳ ಸ್ಥಾನಮಾನವನ್ನು ನೀಡಲಾಗಿದೆ. ಅಲ್ಲದೇ ಇನ್ನುಳಿದಂತಹ ನೋಂದಾಯಿತ ಪಕ್ಷಗಳ ಸಂಖ್ಯೆ ಎಷ್ಟು ಅಂತ ನೋಡೋದಾದರೆ ಇದು 2019ರಲ್ಲಿ ಜರುಗಿದಂತಹ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿದ್ದ ಒಟ್ಟು ನೋಂದಾಯಿತ ಪಕ್ಷಗಳ ಸಂಖ್ಯೆ ಅಂತ ಪರಿಗಣನೆ ಮಾಡಿದರೆ 2293. ಗುಲ್ಮಾರ್ಗ್ ಗಿರಿಧಾಮ ಈ ಕೆಳಕಂಡ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿ ಉತ್ತರ ಜಮ್ಮು ಕಾಶ್ಮೀರದ ಅತ್ಯಂತ ಸುಂದರ ಗಿರಿಧಾಮಗಳಲ್ಲಿ ಗುಲ್ಮಾರ್ಗ್ ಗಿರಿಧಾಮವು ಕೂಡ ಒಂದು. ಇದು ಶ್ರೀನಗರದಿಂದ 56 ಕಿಲೋಮೀಟರ್ ದೂರದಲ್ಲಿದೆ. ಮಧುಮಲೈ ವನ್ಯಜೀವಿ ಅಭಯಾರಣ್ಯವು ಯಾವ ಜಿಲ್ಲೆಯಲ್ಲಿದೆ? ಇದಕ್ಕೆ ಸರಿ ಉತ್ತರ ತಮಿಳುನಾಡು. ಇದು ಹುಲಿ ಮೀಸಲು ಅರಣ್ಯಧಾಮವಾಗಿದ್ದು ನೀಲಗಿರಿ ಬೆಟ್ಟಗಳ ವಾಯುವ್ಯ ಭಾಗದಲ್ಲಿ ಇದನ್ನು ಕಾಣ್ತೇವೆ. ತಮಿಳುನಾಡಿನ ನೀಲಗಿರಿ ಜಿಲ್ಲೆಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಪ್ರಮುಖ ಅಭಯಾರಣ್ಯವಾಗಿದೆ. ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಯಾವ ಬಣ್ಣಕ್ಕೆ ಪರಿವರ್ತಿಸುತ್ತವೆ? ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಮಾಡುತ್ತವೆ. ಈ ಕೆಳಕಂಡವುಗಳಲ್ಲಿ ಯಾವುದು ಪ್ಲಾಂಟೇಷನ್ ಬೆಳೆಯಾಗಿದೆ? ಚಹಾ, ಕಾಫಿ, ರಬ್ಬರ್, 4ನೇ ಆಯ್ಕೆ ಈ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಪ್ಲಾಂಟೇಷನ್ ಕ್ರಾಪ್ಸ್ ಮೇಲಿನ ಎಲ್ಲವೂ, ಅಂದರೆ ಚಹಾ, ಕಾಫಿ, ರಬ್ಬರ್, ಹಾಗೆಯೇ ಅಡಿಕೆ, ತೆಂಗು ಇವೆಲ್ಲವೂ ಸಮೇತ ಪ್ಲಾಂಟೇಷನ್ ಬೆಳೆಗಳೆಂದು ಕರೆಯುವರು. ನಿಯೋಗ ಪದ್ಧತಿ ಯಾವ ಕಾಲದಲ್ಲಿ ಬಳಕೆಯಲ್ಲಿತ್ತು? ಇದಕ್ಕೆ ಸರಿ ಉತ್ತರ ಋಗ್ವೇದ ಕಾಲದಲ್ಲಿ ಸಮಾಜದಲ್ಲಿ
ಅಥವಾ ಹಿಂದೂ ಸಂಪ್ರದಾಯದಲ್ಲಿ ಬಳಕೆಯಲ್ಲಿದ್ದಂತಹ ಒಂದು ಪದ್ಧತಿಯಾಗಿದೆ. ಇದರ ಅರ್ಥ ಏನಪ್ಪ ಅಂತೇಳಿದಾಗ, ಒಬ್ಬ ವಿವಾಹಿತ ಮಹಿಳೆ ತನ್ನ ಗಂಡನಿಂದ ಸಂತಾನವನ್ನು ಪಡೀಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಅಥವಾ ಅವಳು ವಿಧವೆಯಾಗಿದ್ದರೆ ಅಂತಹ ಒಂದು ಸಂದರ್ಭದಲ್ಲಿ ಗಂಡನ ಸಹೋದರನಿಂದ ತಾನು ಸಂತಾನವನ್ನು ಪಡೆದುಕೊಳ್ಳುವಂತಹ ಪದ್ಧತಿಯನ್ನು ನಿಯೋಗ ಪದ್ಧತಿ ಅಂತ ಕರಿತೀವಿ. ಇದು ಆಗಿನ ಕಾಲದಲ್ಲಿ ಬಳಕೆಯಲ್ಲಿ ಇದ್ದಿತ್ತು. ಈ ಕೆಳಗಿನ ಯಾವುದು ಇಸ್ಲಾಂ ಧರ್ಮದ ಬೋಧನೆಯಾಗಿದೆ? ಇಲ್ಲಿ ಮೂರು ಬೋಧನೆಗಳನ್ನು ಕೊಟ್ಟಿದ್ದಾರೆ, ಮೇಲಿನ ಎಲ್ಲವೂ ಅನ್ನುವಂಥ ಒಂದು ಆಯ್ಕೆ ಇದೆ. ಅಲ್ಲಾಹುವಿನ ಹೊರತು ಅನ್ಯ ದೇವರಿಲ್ಲ, ಮೊಹಮ್ಮದ್ ಪೈಗಂಬರ್ ಆತನ ಪ್ರವಾದಿ, ದೇವರನ್ನು ಯಾವುದೇ ಮೂರ್ತಿ ರೂಪದಲ್ಲಿ ಪೂಜಿಸಬಾರದು, ಎಲ್ಲ ಮಾನವರು ಸಮಾನರು. ಹಾಗಾದರೆ ಇದರಲ್ಲಿ ಇಸ್ಲಾಂ ಧರ್ಮದ ಬೋಧನೆಗಳು ಮೇಲಿನ ಎಲ್ಲವೂ, ಮೇಲೆ ಕೊಟ್ಟಿರುವಂಥ ಮೂರು ಬೋಧನೆಗಳು ಸಮೇತ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಕೊನೆಯ ಪ್ರಶ್ನೆ, ಅಶೋಕನ ಶಿಲಾಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದಿದವನು ಯಾರು? ಇದಕ್ಕೆ ಸರಿ ಉತ್ತರ, ಜೇಮ್ಸ್ ಪ್ರಿನ್ಸಪ್ ಎನ್ನುವಂಥವನು ಅಶೋಕನ ಶಿಲಾಶಾಸನಗಳಲ್ಲಿರುವಂತಹ ಕರುಷ್ಟಿ ಮತ್ತು ಬ್ರಾಹ್ಮಿ ಲಿಪಿಗಳನ್ನು ಓದಿ ಅರ್ಥೈಸ್ತಾನೆ. ಸ್ನೇಹಿತರೆ, ಇದಾಗಿತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಬಹುಮುಖ್ಯ 40 ಪ್ರಶ್ನೆಗಳ ಮಾಹಿತಿ ವಿಡಿಯೋ. ವಿ ಹೋಪ್ ದಟ್ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿರ್ಬೋದು. ಈಗ ನಿಮಗಾಗಿ ಎರಡು ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಪ್ರಧಾನಮಂತ್ರಿಗಳ ರಕ್ಷಣಾ ಸಲಹೆಗಾರ ಯಾರು? ಪ್ರಸ್ತುತ ಪ್ರಧಾನಮಂತ್ರಿಗಳ ರಕ್ಷಣಾ ಸಲಹೆಗಾರರಾಗಿ ಯಾರಿದ್ದಾರೆ? ಎರಡನೇ ಪ್ರಶ್ನೆ, ಪ್ರಸ್ತುತ ಪ್ರಪಂಚದ ಅತಿ ಶ್ರೀಮಂತ ವ್ಯಕ್ತಿ ಯಾರು? ಈ ಎರಡು ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.